ಸ್ನೇಹಿತರೆ, ಯಾವುದಾದ್ರೂ ಮೂಕ ಪ್ರಾಣಿ ತೊಂದರೆಯಲ್ಲಿದ್ದರೆ, ಕಸದಲ್ಲಿದ್ದರೆ ಎಷ್ಟು ಜನ ರಿಯಾಕ್ಟ್ ಆಗ್ತಿರೋ ಆಗಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸುವಂಥ ಕೆಲವು ದೃಶ್ಯಗಳು ನೀವು ನೋಡಿ ಮನ ಕಲುಕುವಂತೆ ಆಗದಂತೂ ಗ್ಯಾರಂಟಿ, ಹಾಗೆಯೇ ಕಣ್ಣೀರಂತೂ ಬರುತ್ತೆ. ಆ ಥರದ ಕೆಲವು ದೃಶ್ಯಗಳನ್ನು ನಿಮ್ಮ ಮುಂದೆ ಇವತ್ತಿನ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ಅದ್ರ ಜೊತೆಗೆ ಅನಿಮಲ್ ಏಡ್ ಅವರ ತಂಡ ಯಾವುದೇ ಮೂಕ ಪ್ರಾಣಿ ಕಷ್ಟದಲ್ಲಿತ್ತು ಅಂತಂದರೆ, ತೊಂದರೆಯಲ್ಲಿತ್ತು ಅಂತಂದರೆ, ಅವರ ತಂಡ ಬಂದು ರೆಸ್ಕ್ಯೂ ಮಾಡಿ ಅದನ್ನು ರಕ್ಷಣೆ ಮಾಡಿ ಅವರು ಆ ಮೂಕ ಪ್ರಾಣಿಗಳನ್ನು ಸಂರಕ್ಷಿಸ್ತಾ ಇದ್ದಾರೆ. ನಿಜಕ್ಕೂ ಅವರ ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅನಿಮಲ್ ಏಡ್ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲಿ ಕೂಡ ನೀವು ಈ ಥರದ ಒಂದು ವಿಡಿಯೋಸನ್ನು ನೋಡ್ಬೋದು. ಸ್ನೇಹಿತರೆ, ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಸ್ನೇಹಿತರೆ, ಇನ್ನು ತಡ ಯಾಕೆ ವಿಡಿಯೋನ ಶುರು ಮಾಡ್ಬಿಡೋಣ, ಬನ್ನಿ. ಸ್ನೇಹಿತರೆ, ಇಲ್ಲೊಂದು ದೃಶ್ಯ ಇದೆ ನೋಡಿ. ಸ್ನೇಹಿತರೆ, ಈ ಒಂದು ದೃಶ್ಯದಲ್ಲಿ ಒಂದು ಮರದಲ್ಲಿ ನಾಯಿ ಸಿಗಾಕೊಂಡಿರುತ್ತೆ. ಆ ಮರದ ಕೆಳಗಡೆ ಒಂದು ಹೋಲ್ ಇರುತ್ತೆ, ಆ ಹೋಲಿನ ಮುಖಾಂತರ ಆ ನಾಯಿ ಒಳಗಡೆ ಹೋಗಿ ಸಿಗಾಕೊಂಡ್ಬಿಟ್ಟಿರುತ್ತೆ. ಹೀಗೆ ಸಿಗಾಕೊಂಡು ನರಕ ಯಾತನೆಯನ್ನು ಅನುಭವಿಸುತ್ತಾ ಅದು ಬೊಗಳ್ತಾ ಕಿರಿಚ್ತಾ ಇದ್ದಾಗ ಅಕ್ಕಪಕ್ಕದ ಜನ ಅದರ ಒಂದು ನರಕ ಯಾತನೆಯನ್ನು ನೋಡೋಕ್ಕಾಗದೆ ರೆಸ್ಕ್ಯೂ ಟೀಮ್ನ ಕರೆಸಿ ಹೀಗೆ ಮರವನ್ನು ಕಟ್ ಮಾಡ್ತಾರೆ. ಹೀಗೆ ಕಟ್ ಮಾಡಿದ ಮೇಲೆ ಅದು ಹೇಗೆ ಸೇವ್ ಆಗುತ್ತೆ ಅಂತ ನೀವೇ ನೋಡಿ. ಸ್ನೇಹಿತರೆ, ನಿಜಕ್ಕೂ ಈ ಥರದ ಒಂದು ಸಿಚುವೇಶನನ್ನ ನೋಡ್ತು ಅಂತಂದರೆ ಎಂಥ ಅವ್ರಿಗೂ ಮನ ಕಲುಕುವಂತೆ ಆಗೇ ಆಗುತ್ತೆ. ಆದರೂ ಈ ಮರವನ್ನು ಕಟ್ ಮಾಡಿ ಆ ನಾಯಿನ ಹೇಗೆಲ್ಲ ರಕ್ಷಣೆ ಮಾಡಿದ್ರು, ಹೇಗೆಲ್ಲ ಹೊರಗಡೆ ತೆಗೆದ್ರು ಅಂತ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲೊಂದು ದೃಶ್ಯ ಇದೆ ನೋಡಿ. ಕೆಲವೊಂದ್ಸಲಿ ನಮ್ಮ ಕಡೆನೂ ಅಷ್ಟೇ ಫ್ಲಡ್ ಏನನ ಬಂತು ಅಂತಂದರೆ ಎಷ್ಟೊಂದು ಪ್ರಾಣಿಗಳು ಸತ್ತೋಗ್ತಾವೆ. ಹಾಗೆಯೇ ಎಷ್ಟೊಂದು ಪ್ರಾಣಿಗಳು ಆ ನೀರಿನಲ್ಲಿ ಇರಬೇಕಾದ್ರೆ ಊಟ ತಿಂಡಿ ನೀರು ಇಲ್ದಿರಾ ಸತ್ತೋಗ್ತಾವೆ ನಮ್ಗೆ ಗೊತ್ತಾಗಲ್ಲ. ಆದರೆ ಇದು ಕೂಡ ಸೇಮ್ ಅದೇ ಥರದ ಒಂದು ಇನ್ಸಿಡೆಂಟ್ ಅಂತ ನಾನು ಅಂದ್ಕೊಳ್ತೀನಿ. ಸುತ್ತಲೂ ನೀರು ಆವರಿಸಿದೆ, ಒಂದು ಮಧ್ಯದಲ್ಲಿ ಒಂದು ಮರ ಇರುತ್ತೆ, ಆ ಮರದಲ್ಲಿ ಕೋತಿಗಳೆಲ್ಲವೂ ಕುಂತಿದೆ, ಹೊರಗಡೆ ಬರೋಕ್ಕಾಗದೆ ಕೆಳಗಡೆ ಇಳಿಯೋಕ್ಕಾಗದೆ ತುಂಬ ಕಷ್ಟ ಬೀಳ್ತಾ ಇದ್ರೆ ಅಲ್ಲಿನ ಸುತ್ತಮುತ್ತಲಿನ ಜನ ರೆಸ್ಕ್ಯೂ ಟೀಮ್ನ ಕರೆಸಿ ಒಂದು ಕೋಲಿನ ಬ್ರಿಡ್ಜನ್ನ ರೆಡಿ ಮಾಡಿಸಿ ಆ ಕೋತಿಗಳು ದಡ ಸೇರಂಗೆ ಮಾಡ್ತಾರೆ. ನಿಜಕ್ಕೂ ಇಂಥ ಒಂದು ಸಾಹಸಗಳನ್ನು, ಹಾಗೆಯೇ ಇಂತಹ ಒಳ್ಳೆ ಕೆಲಸಗಳಿಗೆ ಸದಾಕಾಲ ಹ್ಯಾಟ್ಸ್ ಆಫ್ ಹೇಳಲೇಬೇಕ್ರಿ. ಆದರೂ ಇಂತಹ ಮೂಕ ಜೀವಿಗಳು ಅವಕ್ಕೆ ಊಟ ತಿಂಡಿ ನೀರು ಇಲ್ಲದೆ ಒಂದು ಮರದಲ್ಲಿ ಕುಂತಿದ್ದಾಗ ಇಷ್ಟೊಂದು ಜನ ಕಷ್ಟಪಟ್ಟು ಅವುಗಳನ್ನು ಹೊರಗಡೆ ಕರ್ಕೊಂಬಂದ್ರಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲೊಂದು ದೃಶ್ಯ ಇದೆ ನೋಡಿ ಸ್ನೇಹಿತರೆ. ಈ ಒಂದು ದೃಶ್ಯದಲ್ಲಿ ಹಸು ಒಂದು ಚರಂಡಿಯಲ್ಲಿ ಸಿಗಾಕೊಂಡಿರುತ್ತೆ, ಪಾಪ ಹೊರಗಡೆ ಬರಕ್ಕಾಗದೆ ಒದ್ದಾಡ್ತಾ ಇದ್ರೆ ಅನಿಮಲ್ ಏಡ್ ಅವರ ಒಂದು ತಂಡ ರೆಸ್ಕ್ಯೂ ಆಪರೇಷನ್ ಮಾಡಿ ಆ ಒಂದು ಹಸುವನ್ನು ಕಾಪಾಡ್ತಾರೆ. ಸ್ನೇಹಿತರೆ, ಇದಂತೂ ಅದ್ಭುತವಾದ ದೃಶ್ಯ ರೀ. ಒಂದು ಮಣ್ಣಿನ ಬಿಲದಲ್ಲಿ ಒಂದು ಹೋಲ್ ಥರ ಕಾಣ್ತಾ ಇರುತ್ತೆ, ಆ ಒಂದು ಹೋಲಲ್ಲಿ ಒಂದು ಸಣ್ಣ ನಾಯಿ ಮರಿ ಸೇರಿಕೊಂಡಿರುತ್ತೆ, ಆ ನಾಯಿ ಮರಿ ಇರೋ ಕಡೆಯೇ ಒಂದು ಹಾವು ಕೂಡ ಇರುತ್ತೆ. ಈ ಥರದ ಒಂದು ಸಿಚುವೇಶನಲ್ಲಿ ಒಬ್ಬ ವ್ಯಕ್ತಿ ಆ ನಾಯಿ ಮರಿನ ಹೇಗೆ ಕಾಪಾಡ್ತಾನೆ ಅನ್ನೋದೇ ಈ ಒಂದು ವಿಡಿಯೋ. ಸ್ನೇಹಿತರೆ, ನೀವು ಕೊನೆ ತನಕ ನೋಡಿ, ನಿಜಕ್ಕೂ ಅದ್ಭುತವಾದಂಥ ವಿಡಿಯೋ. ಆ ಹಾವನ್ನ ಕೂಡ ಸಾಯಿಸಲ್ಲ, ಹಾಗೆ ಆ ನಾಯಿ ಮರಿನ ಕೂಡ ಕಾಪಾಡ್ತಾನೆ ಈ ವ್ಯಕ್ತಿ. ನಿಜಕ್ಕೂ ಹ್ಯಾಟ್ಸ್ ಆಫ್ ಬ್ರೋ. ಇಲ್ಲೊಂದು ದೃಶ್ಯ ಇದೆ ನೋಡಿ ಸ್ನೇಹಿತರೆ. ಒಂದು ಆನೆ ಒಂದು ಗುಣಿಯಲ್ಲಿ ಬಿದ್ದ್ಬಿಟ್ಟು ಕದ್ಲಕ್ಕೂ ಆಗ್ದಿರೋ ಅಂತ ಒಂದು ಚಿಕ್ಕ ಗುಣಿಯಲ್ಲಿ ಬಿದ್ದ್ಬಿಟ್ಟು ಒದ್ದಾಡ್ತಾ ಇದ್ರೆ ಅಲ್ಲಿನ ಸುತ್ತಮುತ್ತಲಿನ ಜನ ಬಂದು ಅದಕ್ಕೆ ನೀರನ್ನ ಕುಡಿಸೋದ್ರ ಜೊತೆಗೆ ಅದನ್ನ ಕಾಪಾಡ್ತಾರೆ. ನಿಜಕ್ಕೂ ಈ ತರದ ಮನ ಕಲುಕುವಂತ ಕೆಲವು ದೃಶ್ಯಗಳು ಎಷ್ಟು ಇನ್ಸ್ಪೈರ್ಡ್ ಆಗಿರ್ತವೆ ಅಂತಂದ್ರೆ, ನಾವು ಯಾವತ್ತೇ ಆಗಿದ್ರು ಎಲ್ಲೇ ಆಗಿದ್ರು ಯಾವುದೇ ಒಂದು ಮೂಕ ಪ್ರಾಣಿ ಈ ತರದ ಒಂದು ಸಿಚುವೇಶನ್ ಅಲ್ಲಿ ಇದ್ರೆ ಕಾಪಾಡ್ಲೇಬೇಕು ಸ್ನೇಹಿತರೆ. ಇಲ್ಲೊಂದು ದೃಶ್ಯ ಇದೆ ನೋಡಿ ಸ್ನೇಹಿತರೆ. ನಾಯಿ ಒದ್ದಾಡ್ತಾ ಇದೆ, ವಿಲ ವಿಲ ಅಂತ ಒದ್ದಾಡ್ತಾ ಇದೆ. ನಿಜಕ್ಕೂ ಏನಾಗಿದೆ ಅಂತ ನಮಗೆ ಗೊತ್ತಾಗಲ್ಲ ಸ್ನೇಹಿತರೆ. ಆದರೆ
ಅದು ಯಾಕೆ ಒದ್ದಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ನೋಡ್ತಾ ಇರಿ, ನಿಜಕ್ಕೂ ಗೊತ್ತಾಗುತ್ತೆ. ಈಗ ಒಬ್ಬ ವ್ಯಕ್ತಿ ಅಂದರೆ ಅನಿಮಲ್ ಏಡ್ ವ್ಯಕ್ತಿ ಬಂದು ಆ ಮಣ್ಣನ್ನೆಲ್ಲ ತೆಗಿತಾ ಇದ್ದಾನೆ. ಹೀಗೆ ಮಣ್ಣನ್ನೆಲ್ಲ ತೆಗಿತಾ ಇರಬೇಕಾದ್ರೆ ಆ ನಾಯಿ ಕೂಡ ಸುಮ್ಮನಿರಲ್ಲ. ಇಷ್ಟಕ್ಕೂ ಆ ನಾಯಿಗೂ ಆ ವಿಡಿಯೋಗೂ ಸಂಬಂಧ ಏನು ಅಂತ ಹೇಳ್ಬಿಟ್ಟು ನೀವು ಹಾಗೆ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ಆ ನಾಯಿ ಕೂಡ ಮಣ್ಣನ್ನು ತೆಗೆಯೋದು, ಮಣ್ಣನ್ನು ಪಕ್ಕಕ್ಕಾಗೋದು ಹೀಗೆಲ್ಲ ಮಾಡ್ತಾ ಇರುತ್ತೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಕೊನೆಗೆ ಏನೆಲ್ಲ ಆಗುತ್ತೆ, ಯಾಕೆ ಈ ಒಂದು ನಾಯಿ ಇಷ್ಟೊಂದು ಒದ್ದಾಡ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೀವು ನೋಡ್ಬೋದು ಸ್ನೇಹಿತರೆ, ಗಮನಿಸ್ತಾ ಇರಿ, ಹಾಗೇನೆ ನೋಡ್ತಾ ಇರಿ ಸ್ನೇಹಿತರೆ. ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ, ಆ ನಾಯಿ ಯಾಕೆ ಒದ್ದಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು. ಆ ನಾಯಿಗೆ ಹುಟ್ಟಿದ ಒಂದು ಮರಿ ಆ ಒಂದು ಮನೆಯಲ್ಲಿ ಆ ಮಣ್ಣಲ್ಲಿ ಸಿಗಾಕೊಂಡಿತ್ತು. ಅದಕ್ಕೆ ರೀ ಹೇಳೋದು, ಜನ್ಮ ಕೊಟ್ಟ ತಾಯಿ ಎಂದಾದರೂ ಅಷ್ಟೇ ಅವ್ರ ಮಕ್ಕಳನ್ನ ಹೀಗೆ ಅಕ್ರೆಯಿಂದ ತುಂಬ ಇಷ್ಟದಿಂದ ನೋಡ್ಕೊಳ್ತವೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಅದು ಪ್ರಾಣಿ ಆಗಿರ್ಬೋದು, ಇಲ್ಲ ಅಂತಂದರೆ ಮನುಷ್ಯರಾಗಿರ್ಬೋದು, ಜನ್ಮ ಕೊಡೋ ತಾಯಿ ಯಾವತ್ತಿದ್ರೂ ದೇವರೇ ರೀ. ಸ್ನೇಹಿತರೆ ಇಲ್ಲೊಂದು ದೃಶ್ಯ ಇದೆ ನೋಡಿ ಸ್ನೇಹಿತರೆ, ಹಸುಗೆ ಗಾಯ ಆಗಿದೆ, ಅದು ದೊಡ್ಡ ಗಾಯ ಆಗಿದೆ. ಇಂಥ ಒಂದು ಗಾಯವನ್ನು ಅವರು ಹೇಗೆಲ್ಲ ಟ್ರೀಟ್ ಮಾಡ್ತಾರೆ, ಅನಿಮಲ್ ಏಡ್ ತಂಡದವರು ಬಂದು ಹೇಗೆಲ್ಲ ರೆಸ್ಕ್ಯೂ ಮಾಡಿ ಅದನ್ನು ಕಾಪಾಡಿ ಅದನ್ನು ಕರ್ಕೊಂಬಂದು ಹೇಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ಅದನ್ನು ಹೇಗೆಲ್ಲ ಸರಿ ಮಾಡ್ತಾರೆ, ಹಸು ಕೊನೆಗೆ ಹೇಗೆಲ್ಲ ಸರಿ ಹೋಗುತ್ತೆ ಅನ್ನೋದನ್ನು ನೋಡ್ತು ಅಂತಂದರೆ, ನಿಜಕ್ಕೂ ಈ ಥರದ ಒಳ್ಳೆ ಕೆಲಸಕ್ಕೆ 100% ಇವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ರೀ. ಆ ಗಾಯನ ನೋಡ್ತು ಅಂತಂದರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಅಂತಹ ಒಂದು ಗಾಯಕ್ಕೆ ಬ್ಯಾಂಡೇಜ್ ಮಾಡಿ ಅದನ್ನು ಹೇಗೆಲ್ಲ ಸಲಕರಣೆ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಗಾಯ್ಸ್, ಹ್ಯಾಟ್ಸ್ ಆಫ್. ಇದಿಷ್ಟು ಈ ವಿಡಿಯೋಗೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮರಿಬೇಡಿ. ಹಾಗೆಯೇ ಅನಿಮಲ್ ಏಡ್ ಯೂಟ್ಯೂಬ್ ಚಾನಲ್ನ ನೀವು ವಿಸಿಟ್ ಮಾಡ್ತು ಅಂದರೆ ಈ ಥರದ ಎಷ್ಟೋ ವಿಡಿಯೋಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ, ಇಂತಹ ಒಳ್ಳೆ ಕೆಲಸಕ್ಕೆ ಮುಂದಾಗಿರೋಂಥ ಅನಿಮಲ್ ಏಡ್ ತಂಡಕ್ಕೆ ನಿಜವಾಗ್ಲೂ ಹೆಡ್ಸ್ ಆಫ್ ಅಂತ ಹೇಳ್ತಾ, ನಾನು ನಿಮ್ಮ ಮಂಜುನಾಥ್ ಹಿಟ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಸೈನಿಂಗ್ ಆಫ್. ಲವ್ ಯು ಆಲ್, ಬಾಯ್ ಗಾಯ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಇನ್ನೊಂದು ಒಳ್ಳೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಬಾಯ್ ಬಾಯ್.